anything you want to. ಚಿತ್ರ ನಿಮ್ಗೆ ಏನ್ ಹೇಳುತ್ತೆ ನೋಡಿ ಇದು ಇವಳು ಇವಳು ಗುರು ಇವಳು ಶಿಷ್ಯಳು ಗುರು ಶಿಷ್ಯಳಿಗೆ ಭರತನಾಟ್ಯವನ್ನು ಹೇಳಿಕೊಡುವಾಗ ಆ ಹೆಜ್ಜೆಯನ್ನು ತಪ್ಪು ಹಾಕಿದರೆ ನೋಡಿ ಕತ್ತಿನಲ್ಲಿ ಚುಚ್ಚಿತಾಯ್ತು ಸರಿಯಾಗಿ ಹೆಜ್ಜೆ ತಿರುಗಿಸಿ ಕಡೆ ಅಲ್ಲಿ ಶಿಕ್ಷೆ ಅಲ್ಲಿ ಕೊಡ್ತಾ ಇರುತ್ತೆ ಗುರು ಹೇ ಶಿಷ್ಯ ಕೋ ಭರತನಾಟ್ಯಂ ಡಾನ್ಸ್ ಬಾರೆ ಪಾಠ ಕರ ಹಾಥ ಮೇ ಚಾಕು ಹೇಳಿ ಮೃದಂಗ ಪ್ರತಿಯೊಂದು ಚಿತ್ರಗಳು ಕೂಡ ನೃತ್ಯಕ್ಕೆ ಹತ್ತಿರವಾದಂತ ಸಂಗೀತ ನೃತ್ಯ ವಿಭಾಗ ಇದೆಯಲ್ಲ ಕಲಾ ವಿಭಾಗ ಕಲಾ ಸಂಬಂಧಪಟ್ಟ ಹಾಗೆ ಕಲೆಗೆ ಸಂಬಂಧಪಟ್ಟದನ್ನ ಎಕ್ಸಿಬಿಟ್ ಮಾಡ್ತಾ ಹೋಗ್ಬೇಕು ಕಲೆನಲ್ಲಿ ಬೇರೆ ಬೇರೆ ಏನೇನಿದೆ ಅಂತ ಹೇಳಿ ಹಾಗೆ ಈಗ ನೀವು ಇತ್ತೀಚೆಗೆ ಒಂದು ಮಗ್ಗಿ ಪುಸ್ತಕ ಅಂತ ಒಂದು ದೇವರಾಯ ಸ್ವಾಮಿ ಅಂತ ಹೇಳುವಂತಹ ಒಂದು ನೋಡಿದಿರ ನೋಡಿಲ್ಲ ತುಂಬಾ ಚಂದ ಇದೆ ನೋಡಿ ನೋಡಿ ಉದಾಹರಣೆಗೆ ಅಲ್ಲಿ ಇಂದ್ರಗೆ ಆನೆ ಟಗರು ಕೋಣ ಇದೆಲ್ಲ ಇದೆಯಲ್ಲ ಸೊ ನಮ್ ಬಾಯ್ಪಟ ಹೇಳ್ಕೊಡ್ತಾ ಅದು ಅದೆಲ್ಲ ನಮಗೆ ಕಲಿಸ್ತಾ ಇದ್ರು ಇಂದ್ರಗೆ ಐರಾವತಿ ಪಟ್ನಾ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ರು ವಾಹನಗಳು ಪಟ್ಟಣಗಳು ಎಲ್ಲ ಇರ್ತಾ ಇತ್ತು ಅಲ್ಲಿ ಪೂರ್ತ ಚಂದನಾಗಿ ದೊಡ್ಡ ಸಂಕಲನ ಆಯ್ತ 1545 ಉತ್ತರದ ಭೋಪಾಲ್ ಕಡೆಯಿಂದ
ಕೆಲವು ಫ್ಯಾಮಿಲಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಅವನು ಈ ವರ್ಕ್ ಅನ್ನು ಮಾಡುತ್ತಾನೆ. ವಾಸ್ತು ಪುರುಷನಲ್ಲಿ ವಾಸ್ತು ಅಂದ್ರೆ ಏನು? ವಾಸ್ತು ಅಂದ್ರೆ ದಕ್ಷಿಣ ಈಶಾನ್ಯ ಆಗ್ನೇಯ ಅಂತ ಹೇಳಿ ಎಲ್ಲ ಇದೆ, ಅದಲ್ಲ. ವಾಸ್ತು ಅಂದ್ರೆ ಮನೆಯ ಯಜಮಾನ ಸಿಂಹ ಇದ್ದಂಗಿರ್ಬೇಕಂತೆ. ಸಿಂಹ ಒಂದು ಹೆಜ್ಜೆಯನ್ನ ಮುಂದಿಡಬೇಕಾದ್ರೆ ಒಂದು ಹೆಜ್ಜೆಯನ್ನು ಹಿಂದಿಡತ್ತೆ, ಹಾಗೆ ಮನೆಯ ಯಜಮಾನ ಆದವನು ಒಂದು ಹೆಜ್ಜೆಯನ್ನು ಮುಂದಿಡಬೇಕಾದ್ರೆ ಒಂದು ಹೆಜ್ಜೆಯನ್ನು ಹಿಂದಿಡಬೇಕು. ಅವನಿಗೆ ಸಪೋರ್ಟರ್ಸ್ ಆನೆಯ ಸೊಂಡಲಿನ ತರಹ ಇರಬೇಕು. ಅವನಿಗೆ ಮನೆಯ ಬುನಾದಿ ಆನೆಯ ಕಾಲಿನ ತರಹ ಇರಬೇಕು, ಭದ್ರ ಬುನಾದಿ ಇರಬೇಕು. ಆಮೆಯ ತರಹ ಯಜಮಾನ ಇರಬೇಕು. ಆಮೆ ಎಂತಹ ಭಾರವನ್ನು ಹಾಕಿದರೂ ಕೂಡ ತಡೆದುಕೊಳ್ಳುವಂತಹ ಶಕ್ತಿ ಇರುತ್ತೆ. ಹಾಗೆ ಆಮೆಯ ತರಹ ಇವನಿಗೆ ಎಂತಹ ಕಷ್ಟ ಸುಖ ಬಂದರೂ ಕೂಡ ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಈ ಯಜಮಾನಿಗಿರಬೇಕು. ಮೊಸಳೆಯ ತರಹ ಇರಬೇಕು. ಮೊಸಳೆ ಸತ್ತಾಗಿ ಬಿದ್ದಿರುತ್ತೆ, ತಕ್ಷಣ ನೀವು ಹೋದ ತಕ್ಷಣ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ. ಹಾಗೆ ಅಷ್ಟು ಚುರುಕಾಗಿರಬೇಕು ಅಂತ ಅಂದರೆ ವಾಸ್ತು ಪುರುಷ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ಇದ್ರು ಶ್ರೀ ವಾಸ್ತು ಪುರುಷಾಯ ನಮಃ ಅಂತ ಅಲ್ಲಿ ಮೇಲ್ಗಡೆ ಇದೆ. ಇದು ದಕ್ಷಿಣದಲ್ಲಿ ಇಲ್ಲಿ, ಉತ್ತರದಲ್ಲಿ ಬುದ್ಧಗೈ ಅಲ್ಲಿ ಅದಿದೆ. ವಾಸ್ತು ಅಂತ ಹೇಳಿದ್ರೆ ಇದು ಸತ್ಯ ಅಂದ್ರೆ ಇದು ಅಂತ. ಇದನ್ನ ಶುಕ ಸಪ್ತತಿಯಲ್ಲಿ ಕತೆ ಹೇಳ್ತೇನೆ ನೋಡಿ. ಅಲ್ಲಿ ಶುಕ ಮುನಿಗೆ ಕತೆ ಹೇಳ್ತಾ ಇದೆ ಅಲ್ಲಿ, ಆ ಕಡೆಗೆ ಇದೆ ಶುಕ ಮುನಿ, ಆ ಕಡೆಗೆ ಈ ಕಡೆಗೆ ಇದೆ. ಅಲ್ಲಿ ಶುಕ ಮುನಿಗೆ ಕತೆ ಹೇಳ್ತಾ ಇದೆ. ಈ ಕಡೆಗೆ ಒಂದು ಸ್ಕೇಲ್ ಇದಲ್ಲ, ಅದು ಈ ಮೆಜರ್ ಅಂದರೆ ಕೆಳದಿಗೆ ಶೋಪನಾಯಕನಿಗೆ ಶಿಸ್ತಿನ ಶೋಪನಾಯಕ ಅಂತ. ಶಿಸ್ತು ಅಂದರೆ ಡಿಸಿಪ್ಲಿನ್ ಅಲ್ಲ, ಶಿಸ್ತು ಅಂದರೆ ರೆವಿನ್ಯೂ. ರೆವಿನ್ಯೂ ಇವನು ಮಣ್ಣನ್ನು ಐದು ಭಾಗ ಮಾಡಿ ಸರ್ಕಾರದಿಂದ ಬೀಜವನ್ನು ಕೊಟ್ಟು ಬೆಳೆಯನ್ನು ಬೆಳೆದು ಆ್ಯಾವರೇಜ್ ತೆಗೆದು ಆ್ಯಾವರೇಜ್ ಮೇಲೆ ಟ್ಯಾಕ್ಸನ್ನು ಫಿಕ್ಸ್ ಮಾಡಿದ್ರು. ಕೆಂಪು ಮಣ್ಣು, ಕಪ್ಪು ಮಣ್ಣು, ಕಪ್ಪು ಮಿಶ್ರಿತ ಕೆಂಪು ಮಣ್ಣು, ಬಿಳಿ ಮಣ್ಣು, ಎರೆ ಮಣ್ಣು ಅಂಥೇಳಿ ಐದು ಭಾಗ ಮಾಡಿ ಸರ್ಕಾರದಿಂದ ಬೀಜವನ್ನು ಕೊಟ್ಟು ಬೆಳೆಯನ್ನು ಬೆಳೆಸಿ ಆ್ಯಾವರೇಜ್ ತೆಗೆದು ಆ್ಯಾವರೇಜ್ಗೆ ಟ್ಯಾಕ್ಸನ್ನು ಫಿಕ್ಸ್ ಮಾಡಿ ಅಳೆಯೋದಕ್ಕೆ ಒಂದು ಸ್ಕೇಲನ್ನು ಇಂಟ್ರೊಡ್ಯೂಸ್ ಮಾಡ್ದ, ಅದು ಮೇಜರ್. ಇದನ್ನ ಇದಕ್ಕೆ ಬಾಂದ್ ಅಂತೇಳಿ ಹಾಕದ. ನಿಮ್ಮಲ್ಲಿ ಏನಾದ್ರು ಇವತ್ತು ನಿಮಗೆ ಎಲ್ಲರೂ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ನಿಮ್ಮಲ್ಲಿ ಕೇಳಿದ್ರೆ ಜೀರ್ಣೋದ್ಧಾರ ಮಾಡಿದ್ದು ಮೊದಲು ದೊಡ್ಡ ಸಂಕಟ ನಾಯಕ. ಹಾಗಾಗಿ ಅವರನ್ನ ನೀವು ಅಲ್ಲಿ ಅವರ ಮನ್ ಕಿ ಬಾತ್ ಅಲ್ಲಿ ಉಲ್ಲೇಖಿಸಬೇಕು ಅಂತ ಹೇಳ್ತೇನೆ. ನಿಮ್ಗೆ ಅನ್ನಿಸ್ತಾ ಅದು ಖಂಡಿತ ದಾಖಲೆ ಮಾಡುವಂತಹದ್ದನ್ನು ಈ ಕ್ರಮದಲ್ಲಿ ನೋಡಿಕೊಂಡು ಅದಕ್ಕೋಸ್ಕರನೇ ಅವರು ಔರಂಗಜೇಬನ ಜೊತೆಗೆ ಯುದ್ಧ ಮಾಡಿ ಔರಂಗಜೇಬನನ್ನು ಸೋಲ್ತು ಕಳಿಸ್ತಾರೆ. ಅದಕ್ಕೋಸ್ಕರ ಒಂದು ರಾಜ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಯಾರು ಇವತ್ತು ಏನಾದರೂ ಅಲ್ಲ ಏನು ಶಿವರಾಜರಾಮ ಇವತ್ತೇನಾದರೂ ಮಹಾರಾಷ್ಟ್ರ ಏನಾದರೂ ಬಂದಿದೆ ಅಂತ ಹೇಳಿದರೆ ಚೆನ್ನಮ್ಮ ಜೆಪ್ಪರಿಗೆ ಇಲ್ಲ ಸಂಬಂಧಪಟ್ಟ
ಧ್ವಜಸ್ತಂಭದ ಸೇವೆ. ಈ ಧ್ವಜಸ್ತಂಭವನ್ನು 1603 ಅಂದರೆ 78 ಸೇರ್ತದೆ 1681 ಕೆಳದಿ ಚೆನ್ನಮ್ಮಾಗಿ ಆಡಳಿತ ಮಾಡುವಂತಹ ನಂದಿ ಮತ್ತು ಶೃಂಗಿ ಎರಡು ಗಣಗಳು ಅದು ಶೃಂಗಿ ಮೂರು ಕಾಲು ವಕ್ರಮುಖವಾಗಿರುವಂತಹ ನಂದಿ ಸಾಮಾನ್ಯವಾಗಿ ಎಲ್ಲ ಕಡೆ ನಂದಿ ಎಲ್ಲ ಕಡೆ ಹೋಗುತ್ತಾರೆ ಬಟ್ ಶೃಂಗಿ ಸಿಗುವಂತಹ ಗುಡಿಯಲ್ಲಿ ಉರಿದರೆ ಮಂಗಳಾರತಿ, ಮನೆಯಲ್ಲಿ ಉರಿದು ಬಿದ್ದರೆ ಬೂದಿ, ಗುಡಿಯಲ್ಲಿ ಪಡೆದರೆ ವಿಭೂತಿ. ಇಲ್ಲಿಯ ನೀರು ಅಲ್ಲಿ ತೀರ್ಥವಾಯಿತು, ಇಲ್ಲಿಯ ಅನ್ನ ಅಲ್ಲಿ ಪ್ರಸಾದವಾಯಿತು, ಇಲ್ಲಿಯ ಬೆಂಕಿ ಅಲ್ಲಿ ಆರತಿಯಾಯಿತು, ಇಲ್ಲಿಯ ಬೂದಿ ಅಲ್ಲಿ ವಿಭೂತಿ ಆಯಿತು. ಏಕೆ ಎಂದರೆ ದೇಗುಲಗಳು ಸಂಸ್ಕಾರ ಕೇಂದ್ರಗಳು, ಇದು ಸಂಸ್ಕಾರದ ಭಾರತಿ ಎಂದರೆ ಭಾರತೀಯ ಋಷಿಜೀವನದ ತಳಹದಿಯ ಮೇಲೆ ಭಾರತದ ಸಂಸ್ಕೃತಿ ಅವತರಣಿಕೆಯಾಗಿದೆ. ಈ ರೀತಿ ಭೂಮಿ ನಿರಂತರವಾಗಿ ಸುತ್ತುತ್ತಿದೆ, ಭೂಮಿಯ ಚಲನಶೀಲತೆ ಇರುವುದರಿಂದಲೇ ಇದಕ್ಕೆ ಬೆಳಕು ಶಕ್ತಿ ಜ್ಞಾನ ವಿವೇಕ ಅದಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಚಲನಶೀಲತೆ ಎನ್ನುವುದು ಮುಖ್ಯ. ಬೀಸುವ ಗಾಳಿಯಲ್ಲಿ, ಸುರಿಯುವ ಮಳೆಯಲ್ಲಿ, ಹರಿಯುವ ಹೊಳೆಯಲ್ಲಿ ನಾವು ಈ ಚಲನಶೀಲತೆಯನ್ನ ಕಾಣಬಹುದು. ನಿಮ್ಮ ಆತ್ಮದಲ್ಲಿ ಚಲನಶೀಲತೆಯನ್ನ ಕಂಡಾಗ ನೀವು ಶಿವಸ್ವರೂಪಿಗಳು. ನಿಮ್ಮ ಆತ್ಮ ಇಲ್ಲದೆ ಹೋದರೆ ತಕ್ಷಣ ಶವಸ್ವರೂಪಿಗಳು. ಅದ್ಭುತ. ಆದ್ದರಿಂದ ಮಾನವನಾದವನು ಭೂಮಿಯಂತೆ ಸದಾ ಸುತ್ತಬೇಕು, ಗಾಳಿಯಂತೆ ಸದಾ ಸಂಚರಿಸಬೇಕು, ನೀರಿನಂತೆ ಎತ್ತರದಿಂದ ತಗ್ಗಿಗೆ ಹರಿಯಬೇಕು, ಸೂರ್ಯನ ಬೆಳಕು ಕಿರಣವು ಎಲ್ಲವನ್ನು ಮುಟ್ಟುವಂತೆ ನೆಲ ಹೊಲ ಜಲ ಗದ್ದೆ ಮತ್ತೆ ತಿಪ್ಪೆ ಗುಂಡಿ ಚರಂಡಿ ಎಲ್ಲವನ್ನು ಮುಟ್ಟುವಂತೆ ಮುಟ್ಟಬೇಕು. ನೀನು ಮಳೆಯಾಗುವುದಾದರೆ ಗುಡ್ಡದ ಮೇಲೆ ಸುರಿ, ಹರಿದು ಹರಿದು ನೆಲವೆಲ್ಲ ಹೊಲವೆಲ್ಲ ಜಲವಾಗಿ ಹೋಗಿ ಸಾಗರಕ್ಕೆ ಸೇರುವೆ. ನೀನು ಹೋಗಿ ಸಮುದ್ರದ ಮೇಲೆ ಬಿದ್ದರೆ ಕೂಡಲೇ ಪಾವನನಾಗುವೆ. ನೂರಾರು ಮತವಿಹುದು ಲೋಕದ ಉಗ್ರಾಣದೊಳ್ ನಿನಗೆ ಬೇಕಾದುದನ್ನು ಆರಿಸಿಕೋ ಮಂಕುತಿಮ್ಮ. ನೀನು ಬೆಟ್ಟದ ಮೇಲಾದ್ರೂ ಸಮುದ್ರಕ್ಕಾದ್ರು ಆದ್ದರಿಂದ ಪಾವನವಾಗಬೇಕು. ಆದರೆ ಹರಿದು ಬರುವಾಗ ನೀನು ಮಣ್ಣಿನ ಗುಣಧರ್ಮದ ಬಂಡವನ್ನು ತಳೆಯುವೆ. ಆದರೆ ಕಟ್ಟ ಕಡೆಗೆ ಸಾಗರ ಸೇರಿದಾಗ ಎಲ್ಲವನ್ನು ಕಳೆದುಕೊಳ್ಳುವೆ. ನಿನ್ನೊಡನೆ ಏನೂ ಬರುವುದಿಲ್ಲ. ನದಿಯ ನೀರು ಹೇಗೆ ಸಮುದ್ರ ಸೇರುವಾಗ ತನ್ನ ತನವನ್ನು ಕಳೆದುಕೊಳ್ತದೋ ನಿನ್ನ ಸಿರಿತನ ಎಲ್ಲವನ್ನು ಕಳ್ಕೊಳ್ತೀಯ. ಗುಣ ಬಣ್ಣ ರೂಪ ಲಾವಣ್ಯ ವಿಲಾಸ ವಿಭ್ರಮ ಎಲ್ಲವೂ ಹೋಗ್ತದೆ. ಮತ್ತೆ ಏಕೆ ಇಂದು ಭಾರತ ಸಂಸ್ಕೃತಿ ಭರಿತವಾದದ್ದು ಇವತ್ತು ಹೀಗಾಗಿದೆ ಎಂದರೆ ಸಂಸ್ಕಾರವಿಲ್ಲ ರಾಜಕಾರಣಿಗಳಿಗೆ. ಮತ್ತೆ ಅವರಿಗೆ ಸಂಸ್ಕಾರದ ಶಿಕ್ಷಣವನ್ನು ನೀವು ಕೊಡೋದಾದ್ರೆ ಮರಳಿ ಅರಳುತ್ತದೆ ಭಾರತದ ಸಂಸ್ಕೃತಿ, ಅರಳಿಸಬೇಕು. ಆದರೆ ಇವತ್ತು ನಮ್ಮ ದೇಶದಲ್ಲಿ ಕತ್ತಲಿದೆ, ಕತ್ತಲು ಹೋಗಲಾಡಿಸುವಾಗ ಬೆಳಕನ್ನು ಹಚ್ಚಬೇಕೇ ವಿನಃ ನೀವು ರಾಜಕಾರಣಿದವರು ಬೆಂಕಿಯನ್ನು ಹಚ್ಚುತ್ತಿದ್ದೀರಿ. ಬೆಂಕಿಯೂ ಬೆಳಕು ಮಾಡುತ್ತದೆ, ದೀಪವೂ ಬೆಳಕು ಮಾಡುತ್ತದೆ. ಆ ಭಾರತೀಯ ಸಂಸ್ಕೃತಿ ಎಂಥದ್ದು ಅಂತ ಹೇಳಿದ್ರೆ ಈ ನಮ್ಮ ಹೊಸಲು ಹಳ್ಳಿಗಳಲ್ಲಿ ಹೊಸಲ ಮೇಲೆ ದೀಪ ಹಚ್ಚಿರ್ತಾರೆ. ಯಾಕೆ? ಅದು ನನ್ನ ಮನೆಯನ್ನು ಬೆಳಗಬೇಕು, ಬೀದಿಯನ್ನು ಬೆಳಗಬೇಕು. ಸರ್ವೇ ಜನಾಃ ಸುಖಿನೋ ಭವಂತು, ಇದು ಸಂಸ್ಕಾರ, ಇದು ಭಾರತದ ಸಂಸ್ಕಾರ, ಇದು ಸಂಸ್ಕಾರ ಭಾರತಿ. ಹೊಸಲ ಮೇಲೆ ಹಚ್ಚುವ ದೀಪ ಸಂಸ್ಕಾರದ ಹೀಗೆ ನಾವು ಆಡಬೇಕು. ನೀನು ಸಂಪಾದನೆ ಮಾಡಿದ್ದು ಯಾರಿಗೆ? ಕರ್ಮಃ ಅರ್ಥಃ
ಒಂದು ಕಾಲದಲ್ಲಿ ಕರ್ಮವನ್ನು ಮಾಡುವುದು ಏಕೆ ಎಂದರೆ ಅರ್ಥಕ್ಕಾಗಿ. ಇವತ್ತೆಲ್ಲೂ ಅಷ್ಟೇ, ಬೆಲ್ಲು ಬಿಲ್ಲು ಬೆಲ್ಲು ಬಿಲ್ ಮಾಡಬೇಕು, ಬೆಲ್ ನೋಡಿದ್ರೆ ದುಡ್ಡು. ಮುಂದೆ ಆಯ್ತು ಸ್ವಾರ್ಥ ಕರ್ಮ. ಸ್ವಾರ್ಥ ಕರ್ಮ ಮೀನ್ಸ್ ನೀನು ಮಾಡುವುದು ಯಾರಿಗಾಗಿ? ನನಗಾಗಿ. ಸರಿ, ಮತ್ತೆ ಅಷ್ಟೇ ಅಲ್ಲ, ನನ್ನ ಹೆಂಡತಿಗಾಗಿ ಅಷ್ಟೇ ಅಲ್ಲ, ಮಕ್ಕಳಿಗಾಗಿ ಅಷ್ಟೇ ಅಲ್ಲ, ಜಾತಿಗಾಗಿ, ಕುಲಕ್ಕಾಗಿ, ಗೋತ್ರಕ್ಕಾಗಿ, ಮಣಿಗಾಗಿ, ಮೈಲಿಗಾಗಿ, ಬಂಧು ಬಳಗ ಕೊನೆಯೇ ಇಲ್ಲ. ಆಂಜನೇಯನ ಬಾಲಕ್ಕೆ ಬೆಂಕಿ ಹಚ್ಚಿದಂತೆ ಹಚ್ಚಲು ಅವನ ಬಾಲ ಬೆಳೆಸಲೇಂದಂತೆ ಇವನ ಆಸೆಯ ಬಾಲ ಬೆಳೆದೇ ಹೋಗ್ತದೆ ಆಂಜನೇಯನ ಬಾಲಕ್ಕಿನ್ನೊಳಗೆ. ಪರಾರ್ಥ ಕರ್ಮಕ್ಕಾಗಿ ನಾವು ಬದುಕಬೇಕು, ಪರರ ಉದ್ಧಾರಕ್ಕಾಗಿ ನಾವು ಬದುಕಬೇಕು ಅನ್ನೋ ಭಾವನೆ ಬಂದರೆ ಪರಾರ್ಥ ಕರ್ಮ. ಅದು ಸಂಸ್ಕಾರ ಭಾರತಿ, ಅದು ಸಂಸ್ಕಾರ ಭಾರತಿ ಆಗ್ತದೆ. ಆ ರೀತಿಯಾಗಿ ನಮ್ಮ ಧರ್ಮ ಇರಬೇಕು. ವಿಜಯನಗರ ಅಲ್ಲ ಸಾರಿ ವೀರಭದ್ರ ನಾಯಕ ಕಾಲದಲ್ಲಿ, ಆ ಕಾಲದಲ್ಲಿ ಅಕ್ಬರನ ದೊಡ್ಡ ಸಂಘ ನಾಯಕ ತೀರ್ಥಯಾತ್ರೆ ಹೋಗ್ತಾನೆ ಹಂಪಿನಲ್ಲಿ, ಗಲಾಟೆ ನಡೀತಾ ಇರುತ್ತೆ ಹಂಪಿನಲ್ಲಿ, ಗಲಾಟೆ ನಡೀತಾ ಇರೋದನ್ನು ನೋಡಿರ್ತಾನೆ. ಅವನು ತೀರ್ಥ ಹೋದಾಗ ಅಲ್ಲಿಂದ ಅವನು ಕಾಶಿ ಕಡೆ ತೀರ್ಥಯಾತ್ರೆ ಹೋಗ್ತಾನೆ. ಹೋದಾಗ ಅಕ್ಬರ್ನ ಆಡಳಿತ ನಡೀತಾ ಇರುತ್ತೆ. ಅಕ್ಬರ್ನ ಆಡಳಿತ ನಡೀತಾ ಇರುವಂತಹ ಸಂದರ್ಭದಲ್ಲಿ ಆ ಅಕ್ಬರ್ನ ಆಸ್ಥಾನದಲ್ಲಿ ಒಂದು ಅಂಕುಶ ಖಾನ್ ಅಂತ ಇರ್ತಾನೆ. ಅವನು ಒಂದು ಕತ್ತಿಯನ್ನು ತೂಗು ಹಾಕಿರ್ತಾನೆ. ಆ ತೂಗು ಹಾಕಿರುವಂತಹ ಕತ್ತಿಯನ್ನು ಯಾರು ತೆಗಿತಾರೋ ಅವ್ರ ಜೊತೆಗೆ ಯುದ್ಧ ಮಾಡಿ ಗೆಲ್ಲಬೇಕು ಅಂತೇಳಿ ಪ್ಲಾನ್ ಮಾಡ್ತಾನೆ. ಈ ದೊಡ್ಡ ಸಂಘಟನ ನಾಯಕ ಅದನ್ನ ಗೆಲ್ತಾನೆ. ಆ ಗೆದ್ದಿದ್ರಿಂದ ಅವನಿಗೆ 12,000 ವರಹಗಳನ್ನು ಕೊಡ್ತಾನೆ ಅಕ್ಬರ್. ಅಲ್ಲಿ ಅದಾಗಲೇ ಆ ಮೂಲ ವಿಶ್ವನಾಥನನ್ನ ವಿಕ್ರಮವನ್ನು ಪರದೆ ಗರ್ಭಗೃಹದಿಂದ ಆ ವಿಶ್ವನಾಥನ ಸುಂದರ ಶ್ರೀಯರಿಗೆ
ಬೆಳೆದೇ